ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ವೀರ್ದು 5 ಮಂತ್ಸ್, ಚಿಕ್ಕದಾಗೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಲ್ಲ ಆ ಥರ ಮಾಡೋಣ ಅಂತ. ಇವತ್ತು ಯಾರೂ ಇಲ್ಲ, ಪ್ರತಿ ತಿಂಗಳು ನಮ್ಮ ಅಮ್ಮ, ನಮ್ಮಪ್ಪ, ನನ್ನ ತಮ್ಮ, ನಮ್ಮ ಅತ್ತೆ ಎಲ್ಲರೂ ಇರೋರು, ನಾನು ಸುನಿ ಇಬ್ಬರೇ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಏನು ಮಾಡೋದು ನೋಡಿದ್ರೆ ಒಂದು 3:45, 4 ಗಂಟೆನೇ ಆಗ್ತದೆ, ಇನ್ನೂ ಮಾಡೋಕ್ಕಾಗಿಲ್ಲ. ಸೊ ಫೈನಲಿ ಅವನಿಗೆ ಇವತ್ತು ಬೆಳಗ್ಗೆ ನಮ್ಮ ಅತ್ತೆ ಬಂದು ತಲೆಗೆ ಸ್ನಾನ ಎಲ್ಲ ಮಾಡಿಸ್ಕೊಟ್ಟಿದ್ರು. ನಮ್ಮ ಅವರು ಮನೆ ಶಿಫ್ಟಿಂಗ್ ಅದು ಇದು ಅಂತ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಹಾಗಾಗಿ ಅವ್ರು ಬಂದಿಲ್ಲ. ನಮ್ಮ ಹೀರೋ ರೆಡಿಯಾಗಿದ್ದಾರೆ, ಅವ್ನು ಬಟ್ಟೆ ತೋರಿಸ್ತೀನಿ ಯಾವ ಥರ ಹಾಕಿದ್ದೀನಿ ಅಂತ. ಇದು ಒಂದು ಶರ್ಟ್, ನಂಗೆ ಸಖತ್ ಇಷ್ಟ ಆಯಿತು. ಅವ್ನಿಗೆ ಈ ಥರ ಶರ್ಟ್ಗಳು ಹಾಕಕ್ಕೆ ನಂಗೆ ತುಂಬ ಇಷ್ಟ, ಟಿ ಶರ್ಟ್ಸ್ಗಿಂತ. ಅದಕ್ಕೆ ಒಂದು ಜೀನ್ಸ್ದು ಚಡ್ಡಿ ಚೆನ್ನಾಗಿದೆ, ಇದ್ರ ಮೇಲೆ ಸೂಪರ್ಮ್ಯಾನ್ದು ಲೋಗೋ ಥರ ಇದೆ, ಚೆನ್ನಾಗಿದೆ. ಅದಾದಮೇಲೆ ಶೂ ತೋರಿಸಪ್ಪ ನಿಂದು ಶೂ, ಅಲ್ಲಿ ನೋಡಲ್ಲಿ ವೀರ್ ಇರು, ಲಿಚು ಚುಚು, ಯಾರದು ರೆಡಿ ಮಾಡ್ತಾ ಇದೀವಿ. ಆ್ಯಂಡ್ ಇವತ್ತು ಥೀಮ್ ಬಂದ್ಬಿಟ್ಟು ಏನು ಬಿ ಸೆಡ್ ಬಾ ಚಾಕ್ಲೇಟ್ ಮಾಡೋಣ ಅಂತ ಫೈನಲಿ. ಸೊ ನಿಮಗೆ ಕ್ಯಾಮ್ರಾ ಸ್ವಲ್ಪ ಕ್ಲಿಕ್ ಮಾಡಿಬಿಟ್ಟಿದ್ದೀನಿ. ಚಾಕ್ಲೇಟ್ ಫೆರೋ ರೋಚರ್ದು ಒಂಥರ 4 ಬಾಕ್ಸ್ ತರಿಸಿದ್ವಿ, ಒಂದರಲ್ಲಿ 16 ಬರುತ್ತಲ್ಲ ಆ ಥರದ್ದು, ಅದರಲ್ಲಿ ಸುನಿ ಎಲ್ಲ ಅರೇಂಜ್ ಮಾಡಿದ್ದಾರೆ, ತೋರಿಸ್ತೀನಿ. ಕೊಕ್ಕು ನೋಡಿ, ಇನ್ಸ್ಪೆಕ್ಷನ್ ಮಾಡ್ತಾರೆ ಈ ಥರ ಪೈ ಅಂತ ಮಾಡಿದ್ದಾರೆ. ಇಲ್ಲಿ ಪಕ್ಕನ ಮಲಗಿಸಿ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡೋದು ಸೆಟ್ಟಾಗಿದೆ. ಒಂಚೂರು ಬೆಳಗ್ಗೆ ಬರ್ತಾ ಇತ್ತು, ಇವತ್ತು ಯಾಕೋ ಮಳೆ ಬರೋ ಥರ ಇದೆ. ಅವನು ಕೂಡ ರೆಡಿ, ಅವನಿಗೆ ಫೀಡ್ ಮಾಡಿ. ಆ್ಯಂಡ್ ಸೈಲೆಂಟಾಗಿದೆ, ಮುದ್ದು ಮರಿ ಪೋಸ್ ಮಾಡುತ್ತೆ ಸೈಲೆಂಟಾಗಿದ್ದರೆ. ಸೊ ಫೋಟೋಸ್ ಎಲ್ಲ ಕ್ಲಿಕ್ ಮಾಡೋಣ. ಆ್ಯಂಡ್ ನೋಡ್ತಾ ಇರಿ ವ್ಲಾಗ್ನ, ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಪ್ಪ, ಇಲ್ಲೇಳಪ್ಪ ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇನ್ನು ಸ್ವಲ್ಪ ದಿನ ಆದಮೇಲೆ ಮಾತಾಡ್ತೀನಿ, ಅವಾಗ ನಾನು ಕೇಳ್ತೀನಿ ಅಂತ ಹೇಳಿ. ನಾನು ಕೇಕ್ ಆರ್ಡರ್ ಮಾಡಿದ್ದೀನಿ ಒಂದು ಚಿಕ್ಕದಾಗೆ. ಅದು ಏನಂತೀರ, ತಿಂಗಳ ಮಾಡ್ಕೊಂಬಂದಿರೋದ್ರಿಂದ ಮಿಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ಹಂಗೆ ಮಾಡಬೇಕು ಅಂದ್ಬಿಟ್ಟು ಹಿಂಗೆ ರೆಡಿ ಮಾಡಿರೋದು. ಈಗ ಫಸ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಬಿಡ್ತೀನಿ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅವನು ಬಡ್ಕೊಂಬಿಡ್ತಾನೆ, ಆಮೇಲೆ ಮತ್ತೆ ಬ್ಲಾಗ್ ಮಾಡೋಕ್ಕಾಗೋದಿಲ್ಲ, ಫೋಟೋ ಕ್ಲಿಕ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವಳು ಕೂತ್ಕೋಬೇಕು ಪ್ರತಿ ವರ್ಷ, ಸಾರಿ ಪ್ರತಿ ತಿಂಗಳು ಫೋಟೋಸಲ್ಲೂ ಅವಳು ಕೂಡ ಕೂತಿರ್ತಾಳೆ. ಓಕೆ, ಆಯ್ತಾ ರೆಡಿ? ವೀರು ತೆಗಿತಾ ಇದ್ದೆ ಫೋಟೋ ನಿಂದು, ನನ್ನೇ ನೋಡ್ತಾ ಇದ್ದೆ ಮುದ್ದು ಮರಿ. ಕ್ಯೂಟ್ ಮರಿ ನೀನು, ಹ್ಯಾಂಡ್ಸಮ್ ನೋಡ ಚಿನ್ನು. ನಿನ್ ಕತ್ಲೆ ಆಯ್ತು ಒಂದ್ ಫೇಸ್.
ವೀರ್ ಬರ್ತಡೆಗೆ ಅಂತ ಕೇಕ್ ಆರ್ಡರ್ ಮಾಡಿದ್ದೆ, ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ದೆ ಒಂದು 30 ಮಿನಿಟ್ಸ್ ಮುಂಚೆ. ಆಮೇಲೆ ಮತ್ತೆ ನನ್ನ ಫ್ಯಾಮಿಲಿ ಮೆಂಬರ್ ಕೂಡ ಬಂದರು, ಖುಷಿಯಾಯಿತು. ಇಬ್ಬರೇ ಕೇಕ್ ಕಟ್ ಮಾಡಬೇಕಿತ್ತು, ಯಾರು ಬಂದರೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ. ಆ್ಯಂಡ್ ನಾನು ನನ್ನ ಫ್ಯಾಮಿಲಿ ಮೆಂಬರ್ನ ತೋರಿಸ್ತಾಯಿಲ್ಲ, ಯಾಕಂದರೆ ಅವರು ವೀಡಿಯೋಲಿ ಬರೋಕ್ಕೆ ಅವ್ರಿಗೆ ಇಷ್ಟ ಇಲ್ಲಂತೆ. ಆ್ಯಂಡ್ ಅವರ ಪ್ರೈವಸಿನ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಹಾಗಾಗಿ ನಾನು ಅವನ್ನ ಬ್ಲಾಗ್ಸಲ್ಲಿ ತೋರಿಸ್ತಾಯಿಲ್ಲ. ನಿಮಗೆ ಗೊತ್ತಿರ್ಬೋದು, ಮುಂಚೆ ಸುಹಾಸ್ ಕೂಡ ಬರೋಕ್ಕೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ, ಆ್ಯಂಡ್ ನಮ್ಮ ಮತ್ತೆ ಕೂಡ ಅಷ್ಟು ಕಾಣಿಸ್ಕೊತಾ ಇರಲಿಲ್ಲ ವೀಡಿಯೋದಲ್ಲಿ. ಆ್ಯಂಡ್ ಇವಾಗ ಅವರೇ ಖುಷಿಯಾಗಿ ಬ್ಲಾಗ್ಸಲ್ಲಿ ಬರ್ತಾರೆ, ಆ್ಯಂಡ್ ಚೇಂಜ್ ಆಗಿದ್ದಾರೆ. ಸೊ ಹಂಗೆ ಅವ್ರಿಗೆ ಟೈಮ್ ಕೊಡಬೇಕು, ಅವ್ರು ಖುಷಿಯಾಗಿ ಮಾತಾಡ್ತಾರೆ, ಖುಷಿಯಾಗಿ ನಾನು ವೀಡಿಯೋದಲ್ಲಿ ಬರ್ತೀನಿ ಅಂದಾಗ ತೋರಿಸ್ಬೇಕು, ಇಲ್ಲ ನಮ್ಮ ವೀಡಿಯೋ ಹಾಕ್ಬೇಡಿ ಅಂದಾಗ ಅವರ ಪ್ರೈವಸಿ ಆ್ಯಂಡ್ ಅವ್ರ ಮಾತಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ನಡ್ಕೊಬೇಕು ಅಲ್ವಾ. ಇದು ನಾನು ಫಾಲೋ ಮಾಡೋದು, ಹಾಗಾಗಿ ನಾನು ಅವನ್ನ ತೋರಿಸ್ತಾ ಇಲ್ಲ. ಆ್ಯಂಡ್ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಚಿಕ್ಕದಾಗೆ ಫ್ರೂಟ್ ಕೇಕ್ ಆರ್ಡರ್ ಮಾಡಿದ್ದೆ, ಚೆನ್ನಾಗಿತ್ತು ಟೇಸ್ಟು. ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಪಾಪು ಬಂದಮೇಲೆ ತುಂಬಾ ಚೇಂಜ್ ಆಗಿದೆ. ಅವನು ಎಷ್ಟು ಸಂತೋಷ ತಂದಿದ್ದಾನೆ ಅಂದರೆ ಅಷ್ಟು ಸಂತೋಷ ತಂದಿದ್ದಾನೆ. ಅವನ ಆಟಗಳಾಗಿರ್ಬೋದು, ರಾತ್ರಿ ಹೊತ್ತು ನಿದ್ದೆ ಇಲ್ಲ ಅಂದ್ರೂ ಅದೇನೋ ಒಂಥರ, ಬೆಳಗ್ಗೆ ಎದ್ದು ಅವನು ಒಂದು ಸ್ಮೈಲ್ ಕೊಟ್ಟ ಅಂದರೆ ಎಲ್ಲ ಕಳೆದೋಗ್ಬಿಡುತ್ತೆ. ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಲೈಫಲ್ಲಿದೆ, ಫಸ್ಟ್ ಟೈಮ್ ಅಲ್ವಾ, ಅದೊಂಥರ ಫುಲ್ ಮ್ಯಾಜಿಕಲ್ ಅನಿಸುತ್ತೆ, ಎಲ್ಲ ಮೂಮೆಂಟ್ ತುಂಬ ಸ್ಪೆಷಲ್ ಅನಿಸುತ್ತೆ. ಸೊ ನನಗಾಗಿರ್ಬೋದು, ಸುನಿಗಾಗಿರ್ಬೋದು, ಒಂಥರ ಖುಷಿ ಇದೆ. ಈ ಕೋಟಿ ರೂಪಾಯಿ ಕೊಟ್ಟರು ಈ ಖುಷಿ ಸಿಗಲ್ಲ ಅಂತಾರಲ್ಲ ಆ ಥರ, ನಿಜ ತುಂಬಾ ಚೇಂಜಸ್ ಆಗಿದೆ. ಆ್ಯಂಡ್ ನಾನು ನನ್ನ ಪ್ರೆಗ್ನೆನ್ಸಿ ಡೇಸ್ ಕೂಡ ಮಿಸ್ ಮಾಡ್ಕೊತಾ ಇದ್ದೀನಿ. ಆ ಕ್ಯೂಟು ಬೇಬಿ ಬಂಪ್, ಆಮೇಲೆ ಅವನ ಕಿಕ್, ನನಗೆ ಟಮ್ಮಿಲಿ ಅವನು ಹೆಂಗೆ ಆಡ್ತಾ ಇದ್ದ ಅದೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಬಟ್ ಅದಕ್ಕಿಂತ ಡಬಲ್ ಖುಷಿ ಅವನ ಸ್ಮೈಲ್ ನೋಡೋದು, ಅವನ ಆಟಗಳು ನೋಡೋದು, ಅವನ ರಿಯಾಕ್ಟ್ ಮಾಡೋದು, ಅವನು ಎಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನೀವು ಅಷ್ಟೇ ತುಂಬ ಅವನಿಗೆ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇರ್ತೀರ. ಆ್ಯಂಡ್ ದೃಷ್ಟಿಯಾಗುತ್ತೆ, ಅಷ್ಟು ಚೆನ್ನಾಗಿದ್ದಾನೆ, ಮುತ್ಕೊಡ್ಬೇಕು, ಅಷ್ಟು ಚೆನ್ನಾಗಿದ್ದಾನೆ ಅಂತೆಲ್ಲ ಹೇಳ್ತಾ ಇರ್ತೀರ. ನೀವು ಅಲ್ಲಿಂದನೇ ಒಂದು ದೃಷ್ಟಿ ತೆಗ್ಬಿಡಿ ನನ್ನ ಮಗನಿಗೆ. ಆ್ಯಂಡ್ ನಮ್ಮ ಬರಲಿಲ್ಲ, ಬೇಜಾರಾಯಿತು, ಆಮೇಲೆ ನಮ್ಮಮ್ಮ ಫೋನ್ ಮಾಡಿ ಹೇಳಿದೆ ಸಂಜೆ ಹಂಗೆ ನಾನೇ ಪಾಪನ ಕರ್ಕೊಂಡು ಬರ್ತೀನಿ ಅಂತ. ಅವ್ರಿಗೂ ನೋಡಬೇಕಂತ ಆಸೆ ಇರುತ್ತಲ್ಲ, ವಿಡಿಯೋ ಕಾಲ್ ಮಾಡ್ತೀನಿ, ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಇದ್ದರು. ಆಮೇಲೆ ಇಲ್ಲ ನಾನೇ ಕರ್ಕೊಂಡು ಬರ್ತೀನಿ ಬಿಡು ಅಂತ ಹೇಳಿದೆ. ಆ್ಯಂಡ್ ಕಮೆಂಟ್ಸಲ್ಲೂ ಅಷ್ಟೇ, ನೀವು ತುಂಬ ಚೆನ್ನಾಗಿ ಬ್ಲೆಸ್ಸಿಂಗ್ಸ್ನ ಕಳಿಸಿರ್ತೀರ ಆ್ಯಂಡ್ ಹೇಳ್ತಾ ಇರ್ತೀರಾ ಸ್ವಾತಿ ವೀರ್ ಪಾಪು ಬಂದಮೇಲೆ ನಿಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಷ್ಟು ಚೆನ್ನಾಗಿರ್ತೀರ ನೋಡೋಕ್ಕೆ ಖುಷಿಯಾಗುತ್ತೆ ಅಂತ. ಹೌದು, ನಾನು ಅಷ್ಟೇ ದೇವರಲ್ಲಿ ಅದನ್ನೇ ಕೇಳ್ಕೊಳ್ಳೋದು, ಅವನು ಸುತ್ತಮುತ್ತ ಒಳ್ಳೆ ಜನರು ಸಿಗಲಿ, ಅವ್ನಿಗೆ ಒಳ್ಳೆಯದೇ ಆಗಲಿ ಅಂತ. ಬಟ್ ನಾನು ಹೇಳ್ಕೊಳ್ಳೋಂಗೆಲ್ಲ ಇರಲ್ವಲ್ಲ, ಯಾಕಂದರೆ ನಮ್ಮ ಲೈಫಲ್ಲೇ ನೋಡ್ಬೋದು, ನೋಡೋಕ್ಕೆ ಮಾತಾಡೋದಕ್ಕೆ ಒಳ್ಳೆ ವಿದ್ವಾಂಸರುಗಳ ಥರ ಮಾತಾಡ್ತಾರೆ. ಬಟ್ ಈ ಊಸರವಳ್ಳಿ ಬುದ್ಧಿಗಳು ಒಳಗೊಂದು ಹೊರಗೊಂದು, ಆಮೇಲೆ ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಮಾತ್ರ ನೋಡ್ತಾ ಇರ್ತಾರೆ, ಇಂಥ ಜನರೇ ಜಾಸ್ತಿ. ಅದರಲ್ಲೂ ಯಾಕೆ ಹೇಳ್ತೀರಾ, ನಮ್ಮ ಸುತ್ತಮುತ್ತಲೇ ಇರ್ತಾರೆ ಅಂಥವ್ರ ನೆರಳು ಕೂಡ ನನ್ನ ಮಗನ ಮೇಲೆ ಬೀಳದೇ ಇದ್ದರೆ ಸಾಕಪ್ಪ ಅಂತ ಅನಿಸುತ್ತೆ. ಯಾಕಂದರೆ ನಾವು ಅಂಥವ್ರಿಂದ ನಮ್ಮ ನೆಮ್ಮದಿ ಹಾಳಾಗಿದೆ ಆ್ಯಂಡ್ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಅಂಥವ್ರು ಇರೋದ್ರಿಂದ. ಹಾಗಾಗಿ ನಾನು ಏನು ಅನ್ಕೊತೀನಿ ಅಂದರೆ, ಅಪ್ಪ ಈ ಥರ ತಲೆನೋವುಗಳೆಲ್ಲ ನನ್ನ ಮಗಂಗೆ ಇಲ್ಲದೇ ಇಲ್ಲಪ್ಪ ಅಂತ ಅನ್ಕೊತೀವಿ. ನೀವು ಹಿಂಗೇನ ಹೇಳಿ, ನಂಗೆ ತುಂಬ ಜನ ಅವ್ರ ಪರ್ಸ್ನಲ್ ವಿಷಯಗಳನ್ನೆಲ್ಲ ಕಮೆಂಟ್ಸಲ್ಲಿ ಹೇಳ್ತೀರಾ, ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಎಷ್ಟೊಂದು ಜನ ಅವ್ರ ಫ್ಯಾಮಿಲಿ ಮ್ಯಾಟ್ರೆಲ್ಲ ನಂಗೆ ಹೇಳ್ತಾರೆ. ಅವಾಗ ಅನಿಸುತ್ತೆ ನನ್ನ ಹತ್ರ ಅಷ್ಟೊಂದು ಶೇರ್ ಮಾಡ್ತಾರೆ ಅಂದರೆ ನನ್ನನ್ನು ಅವ್ರ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ ಅಂತ. ನಾನು ಅಷ್ಟೇ ನಿಮಗೆ ಇರೋದನ್ನೆಲ್ಲ ಹೇಳ್ತೀನಿ, ನಮ್ಮ ಖುಷಿಯಾಗಿರ್ಬೋದು. ಒಂದು ಚಿಕ್ಕ ಪುಟ್ಟ ನಿಮಗೆ ಗೊತ್ತಿರ್ಬೋದು, ಫಸ್ಟ್ ಸ್ಟಾರ್ಟಿಂಗಿಂದ ನಾನು ಏನಿದೆ ಹಾಗೆ ಟ್ರಾನ್ಸ್ಪರೆಂಟಾಗಿರೋಕ್ಕೆ ಇಷ್ಟಪಡ್ತೀನಿ. ನಾನು ವಿಡಿಯೋದಲ್ಲಿ ಮಾತ್ರ ಫುಲ್ ಡೌ ಮಾಡಿಕೊಂಡು ಆ ಥರ ಎಲ್ಲ ಇಲ್ಲ, ಇರೋದು ಹಿಂಗೇ. ನಾವು ಜಗಳ ಆಡಿದ್ರು ಜಗಳ ಆಡಿದ್ದೀವಿ ಆ್ಯಂಡ್ ಇವಾಗ ಚೆನ್ನಾಗಿದ್ದೀವಿ ಅಂದಾಗ ಚೆನ್ನಾಗಿದ್ದೀವಿ. ಯಾರ ಮನೇಲಿ ಜಗಳ ಅನ್ನೋದು ಇರೋದಿಲ್ಲ ಅಲ್ವಾ. ಬಟ್ ಏನಂದರೆ ನಾವು ಚಿಕ್ಕವರಾಗಿ ಒಂದು ಸತಿ ಸೋಲ್ಬೋದು, ಎರಡು ಸತಿ ಸೋಲ್ಬೋದು. ಆ್ಯಂಡ್ ದೊಡ್ಡವರು ಅಷ್ಟೇ, ಚೇಂಜ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಅಂದಾಗ ಚೆನ್ನಾಗಿರೋಣ. ಆ್ಯಂಡ್ ನಮ್ಮ ತಪ್ಪಿಲ್ಲ ಅಂದಾಗೂ ನಾವು ಮತ್ತೆ ಸೋಲ್ಬಾರ್ದು ಅಂತ ನಾನು ಒಂದು ಅಂದ್ಕೊಂಡಿದ್ದೀನಿ. ಒಂದು ಸತಿ ಸರಿ, ಎರಡು ಸತಿ ಸರಿ, ಅದು ಪದೇ ಪದೇ ನಾವು ಅವ್ರಿಗೆ ಒಂಥರ ಸದ್ರ ಕೊಟ್ಟಂಗೆ ಆಗಿಬಿಡುತ್ತೆ. ಅವ್ರು ಅವಾಗ ಏನು ಮಾಡ್ತಾರೆ ಅಂದರೆ ನಮ್ಮ ಒಂಥರ ಕೀಳಂಗೆ ನೋಡೋವಂಥದ್ದು ಆ್ಯಂಡ್ ನಮ್ಮನ್ನ ಯಾವಾಗಲೂ ಯೂಸ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ. ಸೊ ನನ್ನ ಬುದ್ಧಿಯ ಹೇಗೆ ಅಂದರೆ, ನಾನು ಯಾವಾಗಲೂ ಸ್ಟ್ರೇಟ್ ಫಾರ್ವರ್ಡ್, ಒಂದು ಸತಿ ಸರಿ, ಎರಡು ಸತಿ ಸರಿ, ಮೂರನೇ ಸತಿ ನಾನು ಯಾರಿಗೂ ಚಾನ್ಸ್ ಕೊಡೋದಿಲ್ಲ. ನನ್ನ ಕ್ಯಾರೆಕ್ಟರ್ ಈ ಥರ. ನಿಮ್ಗೇನು ಅನಿಸುತ್ತೆ, ನೀವು ನೋಡಿದ್ದೀರಾ ಸ್ವಾತಿನ 3 ವರ್ಷದಿಂದ, ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆ, ನಾನು ಕಾಯ್ತಾ ಇರ್ತೀನಿ ನೀವು ಏನು ಹೇಳ್ತೀರಾ, ಸ್ವಾತಿ ಹೇಳಿದ ಕರೆಕ್ಟಾ ತಪ್ಪಾ, ಯಾವ ಥರ ಇರಬೇಕು, ಈ ಥರ ಜನರು ಇರ್ತಾರಲ್ಲ ಅಂಥವ್ರನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕು, ಅವರಿಂದ ದೂರ ಇದ್ದರೆ ಸರಿನಾ, ಇಲ್ಲ ಅವ್ರ ಹತ್ರ ಇದ್ದರೆ ಸರಿನಾ,
ಇಲ್ಲ ನಾವು ಚೇಂಜ್ ಆಗಬೇಕಾ ಇಲ್ಲ ಅವು ಚೇಂಜ್ ಆಗಬೇಕಾ, ಇದ್ರ ಬಗ್ಗೆ ನೀವು ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಕಮೆಂಟ್ಸ್ ಹೋದಾಗ ನಮಗೂ ಕೂಡ ಗೊತ್ತಾಗುತ್ತೆ, ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸು ಎಷ್ಟೊಂದು ಜನ ಅವ್ರಿಗೂ ಕೂಡ ಗೊತ್ತಾಗ್ಬೋದು. ಆ್ಯಂಡ್ ತುಂಬ ಜನ ಈಗ ಹೊಸ್ದಾಗ ಮದುವೆ ಆಗಿರೋರು ಅವ್ರಿಗೂ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಅವರು ನಾನು ನೋಡ್ತಾ ಇರ್ತೀನಿ ಸ್ವಾತಿ ಹೀಗಿದೆ ಆಗಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ನಮ್ಮ ಅಮ್ಮನ ಏಜವ್ರು ಇರ್ತೀರಾ, ಆ್ಯಂಡ್ ತುಂಬ ಬುದ್ಧಿ ಇರೋರು, ಆ್ಯಂಡ್ ತುಂಬ ವಯಸ್ಸಾಗಿರೋರು, ಇದ್ರ ಬಗ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋರೆಲ್ಲ ಇರ್ತೀರ, ನೀವೆಲ್ಲ ಹೇಳಿ. ಇಂಥ ಜನರು ಇರ್ತಾರಲ್ಲ, ಇಂಥವ್ರಿಂದ ನಾವು ಸ್ವಲ್ಪ ದೂರ ಇರೋದು ವಾಸಿ ಅನಿಸುತ್ತಾ, ಆ್ಯಂಡ್ ನಾವು ಹೇಗೆ ಅವ್ರಗಳಿಂದ ತಪ್ಪಿಸ್ಕೊಂಡು ನೆಮ್ಮದಿಯಾಗಿರೋದು ಅಂತ ಒಂಚೂರು ಹೇಳಿ. ಆ್ಯಂಡ್ ಅವ್ರು ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಹೆಂಗೆ ಮುಂದಕ್ಕೆ ಬಂದುಬಿಡ್ತಾರೆ ಅಂದರೆ ಯಾಕೆ ಕೇಳ್ತೀರ, ಇದ್ರ ಬಗ್ಗೆ ನಾನು ಇನ್ನೊಂದು ದಿನ ಟಾಪಿಕಲ್ಲಿ ಮಾತಾಡ್ತೀನಿ. ಈಗ ಏನಕ್ಕೆ ಒಂದು ಸಂತೋಷ ಟೈಮಲ್ಲಿ ಸಡನ್ನಾಗಿ ಒಂದು ಗಾದೆ ನೆನಪಾಯಿತು, ನಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿಮಗೂ ಹೇಳೋಣ ಅಂತ. ಏನಂದರೆ ಸೌಂಡ್ ಮಾಡೋ ಆಲದ ಮರನ ನಂಬೋದಂತೆ, ಅದೇ ಸೈಲೆಂಟಾಗಿರೋ ಕಳ್ಳಿ ಮರನ ನಂಬಾರ್ದಂತೆ. ನಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ನೀನು ಸ್ಟ್ರೈಟ್ ಫಾರ್ವರ್ಡಾಗಿರ್ತೀಯಾ, ಎಲ್ಲರ ಕಣ್ಗೂ ಕೆಟ್ಟದಾಗ ಕಾಣಿಸ್ಬಿಡ್ತೀಯಾ ಏನಾದರೂ ಸ್ಟ್ರೈಟಾಗಿ ಮಾತಾಡಿಬಿಟ್ಟು. ಅದೇ ಒಂದಷ್ಟು ಜನ ಮಳ್ಳಿರ ಥರ ಇರ್ತಾರೆ, ಅವರು ಒಳ್ಳೆಯವರಾಗಿ ಚೆನ್ನಾಗಿ ಅವ್ರ ಏನು ಬೇಕೋ ಆ ಬೇಳೆಕಾಳನ್ನ ಬೇಯಿಸ್ಕೋತಾ ಇರ್ತಾರೆ ಅಂತ. ಸೊ ಈಗ ಅದೇ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನೀವೇನಂತೀರಾ, ಸೈಲೆಂಟಾಗಿರ್ತಾರಲ್ಲ ಅವ್ರನ್ನ ನಂಬೇಕಾ, ಇಲ್ಲ ನಂತರ ವಡ ವಡ ಅಂದ್ಬಿಡ್ತಾರಲ್ಲ ಅಂಥವ್ರನ್ನ ನಂಬೇಕಾ ಹೇಳಿ. ಸೊ ಎಲ್ಲಿಂದ ಎಲ್ಲಿಗೂ ಬಂದುಬಿಡ್ತು, ಯಾಕಂದರೆ ಹಿಂಗೆ ಮಾತಾಡುವಾಗ ನಾನೇನು ಸ್ಕ್ರಿಪ್ಟ್ ಬರ್ಕೊಂಡಿರಲ್ಲ ಅಲ್ವಾ, ಫ್ಲೋವಲ್ಲಿ ಹಾಗೆ ಮಾತಾಡ್ತಾ ಇರ್ತೀನಿ. ಆ್ಯಂಡ್ ನೀವು ನಂತರನೇನ ಕೇಕ್ ತಿನ್ಮೇಲೆ ಸ್ವಲ್ಪ ಖಾರ ಏನಾದ್ರೂ ತಿನ್ನಬೇಕು, ಹಾಗಾಗಿ ಒಂಚೂರು ಚಿಪ್ಸ್ ಬಾಯಿಗೆ ಹಾಕ್ಕೊಂಡೆ, ನನಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಮ್ಮ ನೋಡ್ಬೋದೆಲ್ಲ ಅರೇಂಜ್ ಮಾಡಿಬಿಟ್ಟವ್ರೆ, ಅಮೂಲೆಯಲ್ಲಿ ಏನೇನೋ ಇಲ್ಲೊಂದು ಫೋಟೋ, ಇಲ್ಲೇನೋ ಇಲ್ಲೆಲ್ಲ ನಮ್ಮ ಫೋಟೋ, ಅವ್ರ ಮದುವೆ ಫೋಟೋ, ಮೊಮ್ಮಕ್ಕ ಬೇರೆ ಬಂದ್ಬಿಟ್ಟವನೆ. ಇಲ್ಲಿ ಇನ್ನೂ ಟಿ ವಿ ಹಾಕಿಲ್ಲ, ಅಲ್ಲಿ ವಾಲ್ ಮೌಂಟ್ ಓಡಿಸ್ಬೇಕಲ್ವ, ಇಲ್ಲಿ ಇಟ್ಕೊಂಡವ್ರಿನ್ನ. ನಿನ್ನ ಮೊಮ್ಮಗ ಹಂಗೆ 5 ತಿಂಗಳು ಆಗೋಯ್ತಲ್ಲ, ಹಿಂಗೆ ಅನಿಸ್ತಾ ಇದೆ. ವೀರು ಇಲ್ಲಿ ಕೂಲು ಕೂಲು ಇಟ್ಕೊಂಡವನು. ವೆಂಕಟೇಶ್ವರ ಪೂಜೆ ಮಾಡ್ಬೇಕೀಗ, ನಮ್ ಜೀವ ಒಳ್ಳೆ ಜಾಗ ಸಿಕ್ಬಿಟ್ಟೈತೆ, ಏರ್ ಕಂಡೀಷನಿಂಗ್. ಅವನ್ಗೆ ಯಾವಾಗ್ಲೂ ಆಚೆ ಇರಕ್ ಇಷ್ಟ, ಅಡ್ಗೆ ಮನೇನು ಎಲ್ಲ ಸೆಟ್ ಮಾಡ್ಬಿಟ್ಟವ್ರೆ. ಈ ಡಬ್ಬಗಳು ಯಾಕೆ ಇಲ್ಲ ಐತೆ ಅಂತ ಅರ್ಥ ಇದೆ. ಪಾಪ ಪಾಪ ಇಷ್ಟು ದೊಡ್ಡ ಮನೆ ಐತೆ, ಇನ್ನೂ ಡ್ರಾಮಾಗಳು ಇವ್ರದ್ದು. ಇನ್ನೂ ಇಲ್ಲೆಲ್ಲ ಕ್ಲಿಯರ್ ಆಗಿಲ್ಲ, ರೂಮ್ ಇನ್ನೂ ಆಗಿಲ್ಲ, ರೂಮ್ ಇನ್ನೂ ಮಂಚ ಫಿಟ್ ಮಾಡಿಲ್ಲ. ಇದೊಂದು ನನ್ನ ತಮ್ಮನ ತಿಪ್ಪೆ ರೂಮು. ಏನಕ್ಕಪ್ಪ 15 ದಿನ? ಏ ಸಾಕೋದ್ಗಳಮ್ಮ, ಇಲ್ಲಿ ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಂಡವ್ರೆ, ಅಂದ್ರೆ ಹೋಗೋಕ್ಕೂ ಎಲ್ಲ. ನಮ್ಮ ಏನೋ ಪೊಂಗಲ್ ಮಾಡ್ತಾವ್ರೆ, ಮನೆಗೆ ಬಂದು ಹೊಸ ಸ್ವೀಟ್ ಮಾಡ್ಬೇಕು ಯೋಚು ಅವ್ರ ಮನೆ. ಅಮ್ಮ ಅಂಡೆ ನೋಡ್ಕೊಂಡಿದೆ, ಏನು ಎಲ್ಲಿ ಬಂದಿರ ನೀನು, ಏನಾ ವೀರ್
ಏನದ ನೀನು ಇನ್ನೊಂದ್ ಸ್ವಲ್ಪ ಜೊರಗೆ ನಾವ್ ಏನ್ ಹೇಳ್ತೀವಿ ಒಟ್ಟು ಅಲ್ಲ ಒಳ್ಳೇದು ಶಾಂತವಾಗಿತ್ತಾನೆ ಅಂದ್ರೆ ಅದಕ್ಕೆ ಜಾಸ್ತಿ ಮಾಡ್ತಾರೆ ನಾವ್ ಹೇಳಿದಷ್ಟು ಇನ್ನೊಂದು ಜಾಸ್ತಿ ಮಾಡ್ತಾರೆ ಬಜಾರ ಆಗ್ಬೇಕು ಅವ ಕಡಿಮೆ ಅಲ್ವಾ ಬಜಾರು ನಿಮ್ಮ ಅಜ್ಜಿ ಕಣ್ಣು ಬಿಡದೆ ಇರ್ಲಿ ಯಾರ ಕಣ್ಣು ಬಿಡದೆ ಇರ್ಲಿ ಊರವ್ರ ಕಣ್ಣು ಮಾರಿನ ಕಣ್ಣು ಎಲ್ಲಾರ ಕಣ್ಣು ಯಾರ ಕಣ್ಣು ಬಿಡದೆ ಇರ್ಲಪ್ಪ ಎಷ್ಟು ದೃಷ್ಟಿ ಆಗೈತೆ ನಾನೊಂದು ರೀಲ್ಸ್ ಬೇರೆ ಬಿಟ್ಬಿಟ್ಟಿದ್ದೀನಿ ಇವತ್ತು ಬಟ್ಟೆ ಬೇರೆ ಚೆನ್ನಾಗಿ ಕಾಣಿಸ್ತಾವನೆ ಹೊಸ ಶರ್ಟು ಜೀನ್ಸ್ ಚಡ್ಡಿ ಶೂ ಹಾಕಿದೆ ಶೂ ಬಿಚ್ಚಿದೆ ಸೂಪರ್ ಕಾಣ್ತಾನೆ ಹೀರೋ ಹೀರೋ ಅದಕ್ಕೆ ಮಾತಾಡ್ಕೋತೀನಿ ಮಗು ನೋಡ್ಕೋತೀನಿ ಅಂದ್ರೆ ನೂರು ಚಾರ್ಜ್ ಆಗುತ್ತೆ ಗೂಗಲ್ ಪೇ ಮಾಡು ನೂರು ರೂಪಾಯಿ ನಿನ್ ಮಗನ್ ತೋರಿಸ್ತೀನಿ ನೋಡಕ್ಕೆ ನೂರು ರೂಪಾಯಿ ಗೂಗಲ್ ಪೇ ಮಾಡ್ಬೇಕಂತೆ ನಿಮ್ ಮಮ್ಮಿಗೆ ನೋಡು ಚಿನ್ನಿ ಬೇಕೋ ನಿಮ್ಗೆ ಎರಡು ನಿಮಿಷ ಆಯ್ತು ಬಿಚ್ಚೋಯ್ತಾ ತಾತನ ಹತ್ರ ಹೋಗಿರು ಪೂಜೆ ಮಾಡ್ಬಿಡ್ತೀನಿ ನಾನು ಅಪ್ಪು ಅಪ್ಪು ಕೊಟ್ಟಿ ಮಮ್ಮಿ ಪೂಜೆ ಮಾಡಿಬಿಟ್ಟೆನ ನಿನ್ನೆ ಮಾಡೋಕ್ಕಾಗಲಿಲ್ಲ ನಿನ್ನೆ ಮಾಡ್ದಲ್ಲ ಮಾಲುಕ್ಸಿ ಮಾಲುಕ್ಸಿ ಒಂಚೂರು ಸಿಹಿ ಮಾಡ್ಬೇಕು ಸ್ವಾತಿ ಅದಕ್ಕೆ ಒಂಚೂರು ಸಿಹಿ ಪೊಂಗಲ್ ಮಾಡಿ ಅದರಿಂದ ಒಂಚೂರು ನೈವೇದ್ಯಕ್ಕೆ ಕೊಡ್ತದೆ ಪೂಜೆ ಮಾಡ್ತೀವಿ